ಅಲ್ಲ ಡೇಟ್ ಅಪೋಸಿಟ್ ಕಾಂಬಿನೇಷನ್ ಕೊಟ್ಬಿಟ್ರೆ ಹೆಂಗ ಹೆಂಗೆ ಯಾಕೆ ಮಾಡೋದು ನಾವು. ಇಲ್ಲ ಇಲ್ಲ ಆರಾಧನ ಜೊತೆ ಮಾತಾಡ್ತಾನಲ್ಲ ಚಂದನು, ಅವಾಗ ಆರಾಮ್ಸೆ ಮಾತಾಡ್ತಾನಲ್ಲ, ಡೈಲಾಗ್ ಏನೇನು ಬರ್ತಾ ಇಲ್ಲ ಯಾವುದು. ಆರಾಧನ ಅವ್ರೆ ಮೊಟ್ಟೆ, ಅದು ನೆನ್ನೆ ಮೊಟ್ಟೆ ಇಸ್ಕೊಂಡಿದ್ನಲ್ಲ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ತುಂಬ ಹೊಟ್ಟೆ ಹಸ್ತಾ ಇತ್ತು. ಅಯ್ಯೋ ನೀವು ಕೋಪ ಮಾಡ್ಕೋಬಿಡಿ, ಆದರೆ ಊಟ ಕೊಡಿ, ಇಲ್ಲಾಂದ್ರೆ ಬೇಡ. ಒಳಗೆ ಕರಿತಾ ಇದ್ದ ಫಸ್ಟ್ ಎಮ್ಮನ್ನ ಆಚೆ ಹಾಕಿ ನಮ್ಮ ಟೀಮಲ್ಲಿ ಆಲ್ರೆಡಿ ಕೇಳ್ತಾ ಇದ್ರೆ ಗೊತ್ತಾ ಯಾರು ತುಂಬ ಅಗ್ರೆಸಿವ್ ಅಂತ, ಯಾರು ಇರ್ಬೋದು ಬಹುಶಃ ನಿಮಗೆ ಗೊತ್ತಿರೋ ಪ್ರಕಾರ. ನಿಮ್ಗೇನು ಅನಿಸುತ್ತೆ? ತುಂಬ ಕಷ್ಟ ಇದೆ, ಜನ ಮೋಸ್ಟ್ಲಿ ಒಂದು ಇಬ್ಬರು ಮೂರು ಜನ ಸೂಸೈಡ್ ಮಾಡ್ಕೊಳ್ಳೋ ಸಾಧ್ಯತೆನೂ ಇದೆ. ನಾನ್ ಸ್ಟಾಪ್ ಮಾತು, ಭಾಳ ಹೈಪರ್ ಆ್ಯಕ್ಟಿವ್, ಸಿಕ್ಕಾಬಿಟ್ಟೆ ಜೋಶು, ಒಂದೊಂದ್ಸರಿ ನಮಗೆ ಸಹಿಸೋಕ್ಕಾಗಲ್ಲ. ಈಗ ಮಜಾ ಏನಂದರೆ ಒಬ್ಬೊಬ್ಬರ ಬಗ್ಗೆ ಪ್ಲಸ್ ಮೈನಸ್ ಕೇಳೋಣ. ಹಾಂ ಮಗು ಇನ್ನೂ ಮುಗ್ದಿಲ್ಲ. ಹಾಂ ನಂದು ಮಾಡಿಸಿ, ಯಾರು ಮಾಡ್ತಾರೆ? ಎಲ್ಲ ದುಡ್ಡು, ಎಲ್ಲಿ ದುಡ್ಡು? ನನ್ನ ಹೆಂಡತಿ ಮಗಳೇ, ನಿನ್ನ ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದು ನೀನು ಆಚೆ ಹೋಗಿ ದುಡ್ಕೊಂಡು ನಿನ್ನ ಪಾಡಿಗೆ ನಿನ್ನ ಜೀವನ ನೋಡ್ಕೊಂಬಿಡ್ಲಿ ಅಂತನಾ? ಕೊಡೆ ದುಡ್ಡು, ಮಡಿಗೆ ದುಡ್ಡು ಅಲ್ಲಿ. ಓಕೆ ಓಕೆ, ಕರೆಕ್ಟ್ ಇತ್ತಾ? ಓಕೆ, ಏಯ್ ಮಡಿಗೆ ದುಡ್ಡು. ಹಾಂ ಆರಾಧನಾ, ಗೇಮು ಯಾವ ಥರ ಪ್ಲಾನ್ ಮಾಡಿದ್ಯಾ? ಗೇಮ್ ನನಗೆ ಗೊತ್ತಿಲ್ಲ, ಅದಕ್ಕೆ ಏನು ಪ್ಲಾನಿಂಗ್ಸ್ ಇಲ್ಲ, ಬಟ್ ಅಲ್ಲಿ ಆಡೋದನ್ನ ನಾವು ಫುಲ್ಲು ಟೀಮ್ ನಾವೆಲ್ಲ ಸೇರಿಕೊಂಡು ಫುಲ್ ಹೈ ಎನರ್ಜಿಯಾಗಿ ಸ್ಟ್ರಾಟಜೀಸ್ ಮೇಂಟೈನ್ ಮಾಡೋಣ ಅಪ್ಪ. ಓಕೆ ಓಕೆ ಮಗಳೇ. ಸಂದೀಪ್ ಹೇಳಿ, ನಿಮ್ಮ ಸ್ಟ್ರೆಂತ್ ಏನು? ಬಾಡಿ ಬಿಲ್ಡ್ ಮಾಡಿದ್ರೆ ಬಿಡಿ, ಫುಲ್ ಸ್ಟ್ರೆಂತ್ ಇದೆ. ಹೇಗೆ ಅನಿಸ್ತದೆ ಟೀಮು, ಅಪೋನೆಂಟ್ ಟೀಮು? ಅಪೋನೆಂಟ್ ಟೀಮ್ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ ಗೊತ್ತಲ್ಲ, ಹಿಂಗೆ ಧೂಳಿಪಟ ಬರ್ತಾ ಇದ್ ಬಂದಿದೀವಿ ಅಂತರ್ಪಟ, ಉಳಿದವರೆಲ್ಲ ಧೂಳಿಪಟ. ಸೊ ಹಂಗಾಗಿ ನಾವು ಬೇರೆ ಯಾವ ಟೀಮ್ ಬಗ್ಗೆ ನಾವು ಎದುರಾಳಿಗಳ ಬಗ್ಗೆ ಕಾನ್ಸಂಟ್ರೇಟೇ ಮಾಡಲ್ಲ, ನಾವು ನಮ್ಮ ಬಗ್ಗೆ ಮೇನ್ ಆಗಿ ಕಾನ್ಸಂಟ್ರೇಷನ್ ಬ್ರೇಕರ್ ಇಲ್ಲೇ ಇದ್ದಾರೆ ಪಕ್ಕದಲ್ಲಿ. ಆದರೆ ಏನು ಗೊತ್ತಾ, ಯಾವಾಗ್ಲೂ ಒಂದು ಕಪ್ ಚುಕ್ಕಿ ಇರಬೇಕು ಟೀಮಲ್ಲಿ. ಚುಕ್ಕೆಲ್ಲ ಕಣ ಇದು ದೃಷ್ಟಿ ಬಿಟ್ಟು ನಾನು ಕಪ್ ಮುಂದೆ ಹೇಳಲೇ ಇಲ್ಲ, ನಾನು ನೀವು ಬಿಡ್ತಾನೆ ಇಲ್ಲ ನಂಗೆ ಹೇಳೋಕ್ಕೆ. ಕಪ್ ಚುಕ್ಕಿ ಇರಬೇಕು ಅಂತಂದರೆ ದೃಷ್ಟಿ ಬೊಟ್ಟಿರಬೇಕು ಅಂತ, ನೀವು ದೃಷ್ಟಿ ಬೊಟ್ಟಿದ್ದಂಗೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಕೊಡಪ್ಪ, ಈಗ ಈ ಕಂಪ್ಲೇಂಟ್ ಟೀಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನನಗೆ ಹೇಳ್ತಿರೋದ ನನ್ನ ವೀಕ್ನೆಸ್? ಓಕೆ, ನಮ್ಮ ಟೀಮ್ ವೀಕ್ನೆಸ್ ಇಲ್ಲ ಗೊತ್ತಲ್ಲ. ಓಕೆ, ನಂಗೆ ಸ್ಪೋರ್ಟ್ಸ್ ಆಡೋ ಅಭ್ಯಾಸ ಇದೆ, ಸೊ ಫಿಸಿಕಲಿ ಅಲ್ಲ ಫಿಸಿಕಲ್ ಟಾಸ್ಕ್ ಎಲ್ಲ ಇದ್ರೆ ಸೊ ಆಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ, ಮುಂದೆ ಸ್ಟೇಜ್ ಮೇಲೆ ಹೋಗಿ ನೋಡೋಣ. ಬಟ್ ನರ್ವಸ್ ಅಂತೂ ಇಲ್ಲ, ಸೊ ಆಟ ಆಡೋ ಅಭ್ಯಾಸ ಇದೆ. ಸೊ ಮನೇಲಿ ನಿದ್ದೆ ಕಡಿಮೆ, ಅದಕ್ಕೆ ಇಲ್ಲ ಹಂಗಲ್ಲ, ಕೆಲಸ ಕೆಲಸ ಇರತ್ತಲ್ಲ. ಓಕೆ, ಅವ್ರು ಹಂಗೆ ಅರ್ಥ ಮಾಡ್ಕೊಂಡ್ರು ಬಿಡಿ. ಇಲ್ಲ ಇಲ್ಲ, ಇಂಥ ಕಾಫಿ ಟೀ ಯಾರು ಯಾರು ಕುಡಿಯಲ್ಲ ನಮ್ಮ ಟೀಮಲ್ಲಿ, ಯಾರು ಕುಡಿಯಲ್ಲ ಕಾಫಿ ಟೀ ನಮ್ಮ ಟೀಮಲ್ಲಿ ಯಾರು ಕುಡಿಯಲ್ಲ, ಬರೀ ಜ್ಯೂಸ್ ಎನರ್ಜಿ ಡ್ರಿಂಕ್. ಗ್ರೀನ್
ಆತರ ಆತರ ಕೋಪ ಇಲ್ಲಪ್ಪ, ನಮ್ದೆಲ್ಲ ಶಾಂತಿ ದೂತರು ನಾವೆಲ್ಲ, ಸಿಟ್ಟನ್ನೋದೆ ಬರೋದೇ ಇಲ್ಲ. ತೋರ್ಸಲ್ಲ, ತೋರ್ಸೋ ಟೈಮ್ ಬಂದಿದೆ. ಒಂದ್ ನಿಮಿಷ, ಆನ್ ಅ ಸೀರಿಯಸ್ ನೋಟ್, ಏನ್ ಗೊತ್ತಾ, ಒಬ್ಬ ಮನುಷ್ಯನ್ಗೆ ಎಲ್ಲಿ ನಾರ್ಮಲ್ ಆಗಿ ಇರಿಟೇಷನ್ ಅನ್ನೋದಾಗುತ್ತೆ ಅಷ್ಟು ಇರಿಟೇಷನ್ ನಮ್ಮಲ್ಲಿ ಇದೆ, ಬಿಕಾಸ್ ನಾವು ನಾರ್ಮಲ್ ಹ್ಯೂಮನ್ ಬೀಂಗ್ಸ್. ಅದು ಬಿಟ್ಟರೆ ಎಕ್ಸ್ಟ್ರಾಆರ್ಡಿನರಿ ಸಿಟ್ ಅಂತ ಯಾರಿಗೂ ಇಲ್ಲ. ಅವರು ಇಲ್ಲಿ ಇಲ್ಲ ಶಿಲ್ಪ, ನಮ್ಮ ಸೆಟ್ಟಲ್ಲಿ ಕಂಟಿನ್ಯೂಸ್ ಆಗಿ ಹುಚ್ಚರ್ ತರ ನಗಲ್ಲ ನಾವು. ಅಂತ ಯಾರಿಲ್ಲ, ಎಲ್ಲ ನಗಾಡ್ತಾ ಇರ್ತೀವಿ ನಾರ್ಮಲ್ ಟೇಕ್ಸ್ ಎಲ್ಲ. ಎಲ್ಲ ಸಿಂಗಲ್ ಟೇಕ್ ಆರ್ಟಿಸ್ಟ್, ಎಲ್ಲ ಸಿಂಗಲ್ ಟೇಕ್ ಆರ್ಟಿಸ್ಟು. ಅವ್ರು ಮಾನಿಟರ್ ಜಾಸ್ತಿ ನೋಡ್ತಾರಷ್ಟೇ, ನಮ್ಮಲ್ಲೆಲ್ಲ ಸಿಂಗಲ್ ಟೇಕ್ ಆರ್ಟಿಸ್ಟೇ. ಬಟ್ ಅವ್ರು ಮಾನಿಟರ್ಗೋಸ್ಕರ ಒಂದು ಎರಡು ಮೂರು ತಗೊಳ್ತಾರೆ, ಅದು ನಮ್ಮ ತಪ್ಪಿಲ್ಲ ಅನ್ಸುತ್ತೆ. ಸಾರಿ ಸ್ವಪ್ನಕ್ಕ. ಇನ್ಫ್ಯಾಕ್ಟ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ನು ಡೈಲಾಗ್ ನೋಡ್ತಾ ಇರ್ತಾರೆ, ನಾವು ಆಗಲೇ ಹೇಳ್ಬಿಟ್ಟಿರ್ತೀವಿ. ಅಷ್ಟು ಫಾಸ್ಟ್ ಭರ್ಜರಿ ಚಿಂದಿ ಚಿಂದಿ. ಬಟ್ ಏನಂದ್ರೆ ಅದು ಸುಮಾರು ಸರಿ ಇರಿಟೇಟ್ ಅಂತ ಬೇರೆ ಅನಿಸುತ್ತೆ, ಬಟ್ ನಮ್ಗೆ ಯಾವತ್ತು ಇದುವರೆಗೂ ಅನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಬಟ್ ತುಂಬಾ ಮಾತಾಡ್ತಾ ಇರ್ತಾರೆ, ಬಟ್ ಅದರಿಂದ ಇಲ್ಲ ಒಳ್ಳೆ ಮಾತುಗಾತಿ. ಬಟ್ ಕೆಲವು ವಿಷಯಗಳು ಕೇಳಬೇಕು ಅಂತ ಅನ್ಸುತ್ತೆ. ಬಟ್ ಒಂದು ಮನವಿ, ಮಾತಾಡ್ತಾನೆ ರೀ ಯಾವಾಗ್ಲೂ, ಯಾವಾಗ್ಲೂ ಮಾತಾಡ್ತಾನೆ ರೀ, ಅದೇ ಯಾವಾಗ್ಲೂ ಸದಾ ಬಯಸೋದು. ಹೇಳಿ ಬಚಾವ್ ಆದ್ರು, ಇಲ್ಲ ಅಂತಂದ್ರೆ ಲೈವ್ ಒಂದು ಮರ್ಡರ್ ಆಗ್ಬಿಟ್ಟಿರೋದು. ಈಗ ಯಾವ ಸೆಟ್ ಹೇಳು? ಏ ನಾನು ಸೆಟ್ಟಲ್ಲಿ ಕಾಲ್ ಟೈಮ್ 7:50, ನಾನು 6:30 ಸೆಟ್ಟಲ್ಲಿ ಇರ್ತೀನಿ. ದಿನ 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 ಇರ್ತಾರೆ ಸಿರಿ, ಅವಳು ತಿಂತಾ ಇರ್ತಾಳೆ ಸಿರಿ ಸಿರಿ, ಜಾಸ್ತಿ ತಿಂತಾ ಇರ್ತಾಳೆ ನನ್ನ ಮಗಳು. ಸೂಪರ್ ಮೈಂಡ್ ಬ್ಲೋಯಿಂಗ್, ಎಕ್ಸ್ಟ್ರಾಆರ್ಡಿನರಿ, ಸೂಪರ್, ಏನು ಇನ್ನೇನು ಇನ್ನೇನು, ಫ್ಯಾಂಟಾಸ್ಟಿಕ್, ಆಸಮ್, ಅಮೇಝಿಂಗ್, ಔಟ್ಸ್ಟ್ಯಾಂಡಿಂಗ್. ಮುಗೀತು ಕತೆ ಅಷ್ಟೇ, ಬೇರೆ ಟೀಮ್ ಕತೆ ಮುಗೀತು ಅಷ್ಟೇ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.